ಇನ್ನು ಹುಟ್ಟದೇ ಇರಲಿ ನಾರಿಯದೆನ್ನವಳು. ಸಂದರ್ಭ ಸ್ವಾರಸ್ಯ ಒಂದು, ಎನ್ನವಳು ಮುನ್ನಾರು ನೆನೆದವರುಂಟು ಆಕೆ. ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ದ್ರೌಪದಿಯು ತನ್ನಲ್ಲಿ ಹೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ, ಪಾಂಡವರ ಅಜ್ಞಾತವಾಸ ಅವಧಿಯಲ್ಲಿ ಸೈರಂಧ್ರಿ ವೃತ್ತಿಯಲ್ಲಿದ್ದ ದ್ರೌಪದಿಯನ್ನು ಕಂಡ ಕಾಮುಕನಾದ ಕೀಚಕನು ದ್ರೌಪದಿಯ ಬೆನ್ನು ಹತ್ತಿರುತ್ತಾನೆ. ಅವನ ಉಪಟಳದ ಕುರಿತಂತೆ ದೂರಿಕೊಂಡರೂ ರಾಜರಾಣಿಯರಾಗಿದ್ದ ವಿರಾಟ ರಾಜ ಮತ್ತು ಸುದೇಷ್ಠೆಯರು ಸರಿಯಾಗಿ ಸ್ಪಂದಿಸಲಿಲ್ಲ. ಹೀಗಿರುವಾಗ ತನ್ನ ಅಸಹಾಯಕ ಸ್ಥಿತಿಗಾಗಿ ವ್ಯಥಿಸುತ್ತಾ ದ್ರೌಪದಿಯು ತನ್ನೊಳಗೆ ಈ ಮಾತನಾಡಿಕೊಳ್ಳುತ್ತಾಳೆ. ದ್ರೌಪದಿಯಂತಹ ಸಂಕಷ್ಟಗೊಳಗಾದವರು ಇನ್ನೊಬ್ಬರಿಲ್ಲ ಎಂಬುದನ್ನು ಆಕೆಯ ಮಾತಿನಲ್ಲೇ ವ್ಯಕ್ತಪಡಿಸಿದ್ದು ಇಲ್ಲಿ ಕಾಣಿಸುತ್ತದೆ. ಎರಡು, ಯಮಸ್ಸು ತಂಗರ್ಹುವನೇ ಧರ್ಮಕ್ಷಮೆಯ ಗರ ಹೊಡೆದಿದೆ ಆಕೆ. ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ದ್ರೌಪದಿಯು ತನ್ನಲ್ಲಿ ಹೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ, ವಿವಾಹಿತಳಾದ ನಾರಿಯೊಬ್ಬಳು ಆಕೆಯ ಗಂಡ ರಕ್ಷಿಸಬೇಕಾದುದು ಸಹಜ. ಆದರೆ ಅಜ್ಞಾತವಾಸದ ಅವಧಿಯಲ್ಲಿ ದ್ರೌಪದಿಯ ದಯನೀಯ ಸ್ಥಿತಿ ಹೇಗಿತ್ತೆಂದರೆ, 5 ಗಂಡಂದಿರಿದ್ದರೂ ಅವರಲ್ಲಿ ಯಾರೂ ಆಕೆಯನ್ನು ಕೀಚಕನಿಂದ ರಕ್ಷಿಸಲು ಮುಂದಾಗುವುದಿಲ್ಲ. ಹೀಗಿರುವಾಗ ದ್ರೌಪದಿಯು ತನ್ನ ಸಂಕಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ಎಂದು ಆಲೋಚಿಸುತ್ತಾಳೆ. ಗಂಡಂದಿರಲ್ಲಿ ಹಿರಿಯನಾದ ಧರ್ಮರಾಜನಿಗೆ ಹೇಳೋಣ ಎಂದು ಅಂದುಕೊಂಡರೆ ಆತನಿಗೆ ಧರ್ಮಕ್ಷಮೆ ಎಂಬ 10 ಗ್ರಹ ಬಡಿದಿದೆ ಎಂದು ತನ್ನೊಳಗೆ ಅಂದುಕೊಳ್ಳುತ್ತಾಳೆ. ತನ್ನ ಮಾನಕ್ಕೆ ಕುಂದು ಬರುವ ಪ್ರಸಂಗ ಒದಗಿದಾಗ ಹೆಣ್ಣೊಬ್ಬಳಿಗೆ ಉಂಟಾಗುವ ಸಾತ್ವಿಕ ಕ್ರೋಧ ಇಲ್ಲಿ ಕಾಣಿಸುತ್ತದೆ. ಮೂರು, ಕಲಿಭೀಮನೇ ಮಿಡುಕುಳ್ಳ ಗಂಡನು ಆಕೆ. ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ಮಾತನ್ನು ದ್ರೌಪದಿಯು ತನ್ನಲ್ಲಿ ಹೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ, ಕೀಚಕನಿಂದ ಸಂತ್ರಸ್ತಳಾದ ದ್ರೌಪದಿ ತನ್ನ ಸಂಕಷ್ಟವನ್ನು ಪರಿಹರಿಸಬಲ್ಲ ವೀರರಾರೆಂದು ಯೋಚಿಸುತ್ತಾಳೆ. ಪರರಿಂದ ತೊಂದರೆಯಾದಾಗ ಮೊದಲು ತನ್ನ ಗಂಡನಲ್ಲಿ ದೂರಿಕೊಳ್ಳಬೇಕು. ಈಕೆಗೆ 5 ಪತಿ ಇರುವುದರಿಂದ ಅವರಲ್ಲಿ ಯಾರು ತನ್ನ ಕಷ್ಟವನ್ನು ನಿವಾರಿಸುವ ಸಾಮರ್ಥ್ಯವುಳ್ಳವರೆಂದು ಯೋಚಿಸುತ್ತಾಳೆ. ಧರ್ಮರಾಜನಾಗಲಿ ಅರ್ಜುನನಾಗಲಿ ನಕುಲ ಸಹದೇವರಾಗಲಿ ಕೀಚಕನನ್ನು ಕೊಂದು ತನ್ನ ಕಷ್ಟವನ್ನು ನಿವಾರಿಸಲಾರರೆಂದು ಯೋಚಿಸಿ ಕೊನೆಗೆ ಭೀಮನೇ ತಕ್ಕವನೆಂದು ನಿರ್ಣಯಿಸುತ್ತಾಳೆ. ಭೀಮದೇವನು ಎಲ್ಲರಿಗಿಂತ ಶಕ್ತಿಶಾಲಿ ಮಾತ್ರವಲ್ಲ, ತನ್ನ ಕಷ್ಟಕ್ಕೆ ಮಿಡಿಯುತ್ತಾನೆ ಎಂಬುದನ್ನು ದ್ರೌಪದಿ ಈ ರೀತಿ ಹೇಳಿಕೊಳ್ಳುತ್ತಾಳೆ. 4, ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ ಆಕೆ. ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ದ್ರೌಪದಿಯು ತನ್ನಲ್ಲಿ ಹೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ, ದ್ರೌಪದಿಯನ್ನು ಕೀಚಕನು ಬೆಂಬತ್ತಿರಲು ಆತನಿಂದ ಬಿಡುಗಡೆಗೊಳಿಸಲು ಯಾರಲ್ಲಿ ವಿನಂತಿಸಿಕೊಳ್ಳಲಿ ಎಂದು ಚಿಂತಿತಳಾಗಿ ತನ್ನ ಪತಿಯರಲ್ಲಿ 2 ಭೀಮಸೇನೇ ಯೋಗ್ಯನೆಂದುಕೊಳ್ಳುತ್ತಾಳೆ. ಒಂದೊಮ್ಮೆ ಆತನು ತನ್ನನ್ನು ರಕ್ಷಿಸದೇ ಹೋದಲ್ಲಿ ತಾನು ಘೋರ ವಿಷವನ್ನು ಕುಡಿಯುತ್ತೇನೆ ಎಂದು ಹೇಳುತ್ತಾಳೆ. ಪ್ರಾಣಕ್ಕಿಂತಲೂ ಮಾನವೇ ಮುಖ್ಯವೆಂದು ಬಲವಾಗಿ ನಂಬಿದ್ದ ದ್ರೌಪದಿಯ ಮಾನಸಿಕ ದಾರ್ಢ್ಯ ಇಲ್ಲಿ ಕಾಣಿಸುತ್ತದೆ. 5, ನೀನಲ್ಲ ದುಳಿದವರುಚಿತ ಬಾಹಿರರು ಆಕೆ. ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳುತ್ತಾಳೆ. ಸ್ವಾರಸ್ಯ, ದ್ರೌಪದಿಯು ಕೀಚಕನಿಂದ ತನ್ನ ಮಾನವನ್ನು ಕಾಯಬೇಕೆಂದು ವಿರಾಟರಾಜ ಸುದೇಷ್ಣೆಯರಲ್ಲಿ ಕೇಳಿಕೊಂಡು ಪ್ರಯೋಜನವಾಗದಿರಲು ಕೊನೆಯಲ್ಲಿ ತನ್ನ ಗಂಡ ಭೀಮಸೇನಲ್ಲಿ ಅಂತರಂಗದಲ್ಲಿ ಕೇಳಿಕೊಳ್ಳುತ್ತಾಳೆ. ವಿರಾಟರಾಜ ಮತ್ತು ಆತನ ಪತ್ನಿ ಸುದೇಷ್ಣೆಯರಲ್ಲಿ ಅಧಿಕಾರವಿದ್ದರೂ ಧೈರ್ಯ ಸಾಮರ್ಥ್ಯಗಳಿರಲಿಲ್ಲ. ಧರ್ಮರಾಜನಿಗೆ ಕ್ಷಮಾಶೀಲತೆಯೇ ಗುಣವಾಗಿತ್ತಲ್ಲದೆ ಕೀಚಕನನ್ನು ಎದುರಿಸುವ ಧೈರ್ಯ ಸಾಮರ್ಥ್ಯಗಳು ಇರಲಿಲ್ಲ. ಧೈರ್ಯ ಸಾಮರ್ಥ್ಯ ಇವೆರಡೂ ಮೇಳೈಸಿದ್ದುದು ಭೀಮನಲ್ಲಿ ಮಾತ್ರ. ಆದ್ದರಿಂದ ದ್ರೌಪದಿಯು ತನ್ನ ಮಾನವನ್ನು ಉಳಿಸಲು ಭೀಮನಲ್ಲದೆ ಅನ್ಯರು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾಳೆ. 6, ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಆಕೆ.
ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರಣ್ಣವಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಭೀಮನು ದ್ರೌಪದಿಯಲ್ಲಿ ಹೇಳುತ್ತಾನೆ. ಸ್ವಾರಸ್ಯ: ರೂಢಿಯಲ್ಲಿರುವ ಗಾದೆಯ ಮಾತಿದು. ಕೂಡು ಕುಟುಂಬದ ಮನೆಗಳಲ್ಲಿ ದುಡಿಯುವವರು ಬೇರೆ, ಕುಳಿತು ಉಣ್ಣುವವರು ಬೇರೆ. ಕೆಲವರು ಶ್ರಮಪಟ್ಟು ದುಡಿಯುತ್ತಾರೆ, ಇನ್ನು ಕೆಲವರು ಚೆನ್ನಾಗಿ ತಿಂದುಂಡು ಸುಖವಾಗಿದ್ದು ಅಗತ್ಯದ ಕೆಲಸಗಳಿಂದ ಕರ್ತವ್ಯದಿಂದ ಜಾರಿಕೊಳ್ಳುತ್ತಾರೆ. ದ್ರೌಪದಿಯು ಭೀಮನಲ್ಲಿ, ನೀನಲ್ಲದೆ ಅನ್ಯರು ನನ್ನ ಮಾನವನ್ನು ಉಳಿಸಲು ಅಸಮರ್ಥರು, ಸುಖಕ್ಕಷ್ಟೇ ನನ್ನ ಬಳಿಗೆ ಬರುತ್ತಾರೆ, ಕಷ್ಟಕ್ಕೆ ಒದಗಲಾರರು ಎಂದು ಹೇಳಿದುದಕ್ಕೆ ಪ್ರತಿಯಾಗಿ ಭೀಮ ಹೇಳುವ ಯುಕ್ತಿಯುತ ಮಾತು ಇದಾಗಿದೆ. ಅಣ್ಣನ ಆಜ್ಞೆಯು ತನ್ನ ಸ್ವಾತಂತ್ರ್ಯವನ್ನು ಕಸಿಯಿತೆಂಬ ಭೀಮನ ಅಸಹನೆ, ದುಡಿಯುವಾತನಿಗೆ ಮೇಲಿಂದ ಮೇಲೆ ಒದಗುವ ಒತ್ತಡಗಳು ಇಲ್ಲಿ ಪ್ರಕಟಗೊಂಡಿದೆ. ಏಳು: ಒಬ್ಬಳ ನಾಳಲಾರಿರಿ, ಗಂಡರೋ ನೀವು ಬಂಡರೋ. ಆಕೆ: ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನವಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳುತ್ತಾಳೆ. ಸ್ವಾರಸ್ಯ: ಸಮಾಜ ವ್ಯವಸ್ಥೆಯಲ್ಲಿ ಒಬ್ಬಳು ಹೆಣ್ಣಿಗೆ ಒಬ್ಬ ಗಂಡನಿರುತ್ತಾನೆ. ಒಬ್ಬನೇ ಗಂಡನಾದರೂ ಆತ ತನ್ನ ಹೆಂಡತಿಯ ಮಾನವನ್ನು ರಕ್ಷಿಸಿಕೊಳ್ಳಲು ಪ್ರಾಣವನ್ನು ಕೊಡುವುದಕ್ಕೂ ಸಿದ್ಧನಾಗಿರುತ್ತಾನೆ. ಆದರೆ ದ್ರೌಪದಿಗೆ ಐವರು ಗಂಡಂದಿರಿದ್ದರೂ ಒಬ್ಬರೂ ಆಕೆಯ ಮಾನವನ್ನು ಕಾಯುವುದಕ್ಕೆ ಮುಂದಾಗುತ್ತಿಲ್ಲ ಎಂಬುದಾಗಿ ದ್ರೌಪದಿ ಆರೋಪಿಸುತ್ತಾಳೆ. ತಟಸ್ಥನಾಗಿದ್ದ ಭೀಮನನ್ನು ಕಾರ್ಯೋನ್ಮುಖನನ್ನಾಗಿ ಮಾಡಲು ದ್ರೌಪದಿ ಛೇಡಿಸುವ ಮಾತಿದಾಗಿದೆ. ಎಂಟು: ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು. ಆಕೆ: ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳುತ್ತಾಳೆ. ಸ್ವಾರಸ್ಯ: ಕೀಚಕನು ದ್ರೌಪದಿಯ ಸೌಂದರ್ಯದಿಂದ ಮನಸೋತು ಆಕೆಯನ್ನು ಹೊಂದಬೇಕೆಂದು ನಾನಾ ತೆರನಾಗಿ ತಂತ್ರವನ್ನು ರೂಪಿಸುತ್ತಾನೆ. ಈ ಬಾಧೆಯಿಂದ ಬೇಸತ್ತ ದ್ರೌಪದಿಯು ಭೀಮನಲ್ಲಿಗೆ ಬಂದು ಅಂತರಂಗದಲ್ಲಿ ತನ್ನ ಅಳಲನ್ನು ತೋಡಿಕೊಂಡು ತಾನು ಪಟ್ಟ ಪಾಡನ್ನು ಈ ರೀತಿ ಹೇಳಿಕೊಳ್ಳುತ್ತಾಳೆ. ದ್ರೌಪದಿಯ ದಯನೀಯ ಅವಸ್ಥೆ ಇಲ್ಲಿ ಅನಾವರಣಗೊಂಡಿದೆ. ಒಂಬತ್ತು: ಕೂಳುಗೇಡಿಂಗೊಡಲ ಹೊರುವಿರಿ. ಆಕೆ: ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳುತ್ತಾಳೆ. ಸ್ವಾರಸ್ಯ: ಕೀಚಕರಿಂದ ಉಪಟಳಕ್ಕೊಳಗಾದ ದ್ರೌಪದಿಯು ತನ್ನ ದೌರ್ಭಾಗ್ಯವನ್ನು ಭೀಮನಲ್ಲಿ ಹೇಳಿಕೊಳ್ಳುತ್ತಾ ತಾನು ಪಾಂಚಾಲ ದೇಶದ ಅರಸನ ಮನೆಯಲ್ಲಿ ಹುಟ್ಟಿ ಮನುಷ್ಯ ಗಂಧರ್ವ ದೇವತಾವರ್ಗಕ್ಕೂ ಮೀರಿದ ಶೌರ್ಯವುಳ್ಳ ಪಾಂಡವರ ಕೈ ಹಿಡಿದರೂ ಇನ್ನೊಬ್ಬರ ದಾಸ್ಯವನ್ನು ಅನುಭವಿಸುವ ಪ್ರಾರಬ್ಧ ತನ್ನದಾಯಿತೆಂದು ಪಾಂಡವರ ಶಕ್ತಿ ಸಾಮರ್ಥ್ಯ ವ್ಯರ್ಥವೆಂದು ಹೇಳುತ್ತಾ ಅಣಕಿಸಿ ಭೀಮನು ಕೆರಳುವಂತೆ ಮಾಡುತ್ತಾಳೆ. ಈ ಸಂದರ್ಭ: ಬಲಿಷ್ಠವಾದ ತೋಳುಗಳಿದ್ದರೂ ಅದರಿಂದ ಶತ್ರುನಾಶ ಮಾಡಲಾಗದಿದ್ದಲ್ಲಿ ಅದು ವ್ಯರ್ಥ, ಸುಮ್ಮನೆ ಹೊರೆ, ಶರೀರವನ್ನು ಪೋಷಿಸುತ್ತಿರುವುದು ಅನ್ನದಂಡಕ್ಕೆ ಎಂದು ಅಣಕಿಸುತ್ತಾಳೆ. ದ್ರೌಪದಿಯು ಕಾರ್ಯಸಾಧನೆಗೆ ಪ್ರಚೋದಿಸಲು ಭೀಮನನ್ನು ಕೆರಳಿಸಬೇಕೆಂದು ಆಡುವ ಚುಚ್ಚುಮಾತು ಇದಾಗಿದೆ. ಹತ್ತು: ಹಗೆಗಳನ್ನು ಹಿಂಡಿದನು ಮಣದೊಳಗೆ. ಆಕೆ: ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಕವಿ ಭೀಮನ ಆಕ್ರೋಶವನ್ನು ಗಮನಿಸುತ್ತಾ ಹೇಳುತ್ತಾನೆ. ಸ್ವಾರಸ್ಯ: ದ್ರೌಪದಿಯು ತನ್ನ ಮಾನವನ್ನು ರಕ್ಷಿಸಬೇಕೆಂದು ಭೀಮನ ಬಳಿಗೆ ರಾತ್ರಿ ವೇಳೆಯಲ್ಲಿ ಬಂದು ಅಂತರಂಗದಲ್ಲಿ ತನ್ನ ಅವಸ್ಥೆಯನ್ನು ಹೇಳಿಕೊಂಡು ಭೀಮನು ಕೋಪಗೊಳ್ಳುವಂತೆ ಕೆಣಕಿ ಮಾತನಾಡುತ್ತಾಳೆ. ಇದರಿಂದ ಕೆರಳಿ ಕೋಪಾವಿಷ್ಟನಾದ ಭೀಮನು ತನ್ನ ಅಂತರಂಗದಲ್ಲಿ ಶತ್ರುಗಳನ್ನು ಹಿಂಡಿ ಹಿಪ್ಪೆ ಮಾಡುತ್ತೇನೆಂದು ಬಗೆಯುತ್ತಾನೆ. ತಟಸ್ಥನಾಗಿ ಭೀಮನು ದ್ರೌಪದಿಯ ದಯನೀಯ ಸ್ಥಿತಿಯನ್ನು ಕಂಡು ಕನಿಕರಿಸಿ ಶತ್ರುಗಳ ಬಗೆಗೆ ತಳೆದ ಭಾವ ಇದಾಗಿದೆ. ಭೀಮನ ಕೆಚ್ಚು ಇಲ್ಲಿ ಕಾಣಿಸಿಕೊಂಡಿದೆ.